ಒಬ್ಬರೇ ಪೇಂಟಿಂಗ್ ಅನ್ನು ಮನೆಯ ಈ ದಿಕ್ಕಿನಲ್ಲಿ ಇಟ್ಟರೆ ಲಕ್ಷ್ಮಿ ನೆಲೆಸುತ್ತಾಳೆ. ಕರ್ನಾಟಕ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಮನೋಹರ್ ಗುರುಜಿ. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9030434612. ಮನೆಯಲ್ಲಿ ಓಡುತ್ತಿರುವ ಕುದುರೆ ಚಿತ್ರ ಹಾಕುವುದು ಶುಭಕರ. ಮನೆಗೆ ಬರುವ ವಿಪತ್ತನ್ನು ಇದು ತಡೆಯುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಓಡುತ್ತಿರುವ ಕುದುರೆ ಚಿತ್ರ ಶುಭ ಹೌದು, ಆದರೆ ಅದಕ್ಕೂ ಕೆಲ ನಿಯಮಗಳಿವೆ. ಯಾವಾಗಲೂ ಕುದುರೆ ಸಂಖ್ಯೆ 7ಕ್ಕಿಂತ ಹೆಚ್ಚಿರಬಾರದು. ಇಂದ್ರಧನಸ್ಸಿನ ಸಂಖ್ಯೆ 7 ಇರುತ್ತದೆ. ಋಷಿ, ಸಪ್ತಪದಿ, ಸಪ್ತಜನ್ಮ ಎಲ್ಲವೂ 7ರ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಅತಿಯಾದ ಸಾಲದಲ್ಲಿ ಬಿದ್ದವರು ಮನೆ ಅಥವಾ ಕಚೇರಿಯ ವಾಯುವ್ಯ ದಿಕ್ಕಿನಲ್ಲಿ ಕುದುರೆ ಚಿತ್ರವನ್ನು ಹಾಕಬೇಕು. ಜೋಡಿ ಕುದುರೆ ಚಿತ್ರ ಹಾಕುವುದು ಶ್ರೇಯಸ್ಕರ. ಕಚೇರಿಯ ಕ್ಯಾಬಿನಲ್ಲಿ ಓಡುತ್ತಿರುವ 7 ಕುದುರೆಯ ಚಿತ್ರವನ್ನು ಹಾಕಬೇಕು. ಆಫೀಸ್ ಕಡೆಗೆ ಕುದುರೆ ಮುಖ ಮಾಡಿಕೊಂಡಿರಬೇಕು. ಹಾಗೆ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗಿ ಮನೆಯಲ್ಲಿ ಅದೃಷ್ಟ ಬರುತ್ತದೆ. ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಆ ಒಂದು ಪೇಂಟಿಂಗ್ ಯಾವುದು ಎಂದರೆ ಆ ಒಂದು ಪೇಂಟಿಂಗ್ 7 ಕುದುರೆಗಳು. ಓಡುತ್ತಿರುವ ಅಂದವಾದ ಚಿತ್ರವನ್ನು ಹಾಕುವುದರಿಂದ ಮನೆಗೆ ಅತ್ಯುತ್ತಮ ಪ್ರಯೋಜನ ಕಂಡುಬರುತ್ತದೆ. ಹೌದು, ಓಡುತ್ತಿರುವ ಕುದುರೆ ಪ್ರಗತಿಯ ಸಂಕೇತವಾಗಿದ್ದು ಇದು ಸೂರ್ಯನ ರಥವನ್ನು ಕೂಡ ಸೂಚಿಸುತ್ತದೆ. ಆದರೆ ಓಡುತ್ತಿರುವ ಕುದುರೆಗೆ ಯಾವತ್ತಿಗೂ ಕೂಡ ಲಗಾಮ್ ಅನ್ನು ಹಾಕಿರಬಾರದು. ಅಂತಹ ಒಂದು ಫೋಟೋವನ್ನು ಇಡಬೇಕು. ಹೌದು, ಓಡುತ್ತಿರುವ ಕುದುರೆಗೆಲ್ಲ ಲಗಾಮು ಹಾಕಿ ಓಡಿಸಬಾರದು. ಅದೇ ರೀತಿ ನಾರ್ಮಲ್ ಆಗಿ ಓಡುತ್ತಿರುವ 7 ಕುದುರೆ ಫೋಟೋವನ್ನು ಇಡಬೇಕು. ಇದನ್ನು ಇಟ್ಟಿರುವಂತಹ ಕುದುರೆ ಮುಖಗಳನ್ನು ಯಾವಾಗಲೂ ಕೂಡ ಮಂದಹಾಸವನ್ನು ಇರಬೇಕು. ಹೌದು, ಕುದುರೆಯ ಮುಖಗಳು ಮಂದಹಾಸದಿಂದ ಓಡುತ್ತಿರುವಂತೆ 7 ಕುದುರೆಗಳು ಕೂಡ ಕಾಣಬೇಕು. ಕುದುರೆಗಳು ಓಡುತ್ತಿರುವಂತೆ ಸ್ಪಷ್ಟವಾಗಿ ಕಾಣುವಂತೆ ಫೋಟೋವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಮನೆಯಲ್ಲಿ ಈ ರೀತಿಯಾದ ಓಡುತ್ತಿರುವ ಒಂದು ಫೋಟೋವನ್ನು ಈ ದಿಕ್ಕಿನಲ್ಲಿ ಹಾಕುವುದರಿಂದ ಉತ್ತಮವಾದ ಪ್ರಯೋಜನಗಳು ನಮಗೆ ಸಿಗುತ್ತದೆ. ಇನ್ನು ಕಚೇರಿಗಳಲ್ಲಿ, ಅಂಗಡಿಗಳಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಈ ಒಂದು ಫೋಟೋವನ್ನು ಹಾಕುವುದರಿಂದ ಪ್ರಗತಿ ಸಿಗುತ್ತದೆ. ದಕ್ಷಿಣ ಗೋಡೆಗೆ ಕುದುರೆ ಚಿತ್ರ ಹಾಕಬೇಕು. ಇದರಿಂದ ನಾವು ಮಾಡುವ ಕೆಲಸಕ್ಕೆ ವೇಗ ಸಿಕ್ಕಂತಾಗುತ್ತದೆ. 7 ಕುದುರೆಗಳ ಫೋಟೋ ಹಾಕುವುದರಿಂದ ಜೀವನದಲ್ಲಿ ಏರಿಳಿತಗಳ ಆಗುವುದಿಲ್ಲ. ಮನೆಯಲ್ಲಿ ತಾಯಿ ಲಕ್ಷ್ಮಿ ವಾಸಿಸುತ್ತಾಳೆ. ಇದಕ್ಕಾಗಿ ಮನೆಯ ಮುಖ್ಯ ಹಾಲ್ನಲ್ಲಿ ಮನೆಯೊಳಗೆ ಬರುತ್ತಾ ಇರುವಂತಹ ಕುದುರೆಯ ಚಿತ್ರವನ್ನು ಹಾಕಬೇಕು. ನೀವು 7 ಕುದುರೆ ವರ್ಣಚಿತ್ರಗಳನ್ನು ಸ್ಥಗಿತಗೊಳಿಸಬಾರದ ಸ್ಥಳಗಳು. ನೀವು 7 ಕುದುರೆ ವರ್ಣಚಿತ್ರಗಳನ್ನು ಸ್ಥಗಿತಗೊಳಿಸುವ ಸ್ಥಳಗಳು ಸಮಾನವಾಗಿ ಮುಖ್ಯವಾಗಿದೆ ಮತ್ತು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ವರ್ಣಚಿತ್ರಗಳನ್ನು ನೀವು ಸ್ಥಗಿತಗೊಳಿಸದಿರುವ ಕೆಲವು ಸಂಭವನೀಯ ಸ್ಥಳಗಳು ಇಲ್ಲಿವೆ. ಒಂದು, ನಿಮ್ಮ ಮಲಗುವ ಕೋಣೆಯಲ್ಲಿ 7 ಕುದುರೆ ವರ್ಣಚಿತ್ರಗಳನ್ನು ನೇತು ಹಾಕದಂತೆ ವಾಸ್ತುಶಾಸ್ತ್ರವು ಸಲಹೆ ನೀಡುತ್ತದೆ. ಮಲಗುವ ಕೋಣೆಯಲ್ಲಿ 7 ಕುದುರೆಗಳ ವರ್ಣಚಿತ್ರವನ್ನು ಇರಿಸುವುದರಿಂದ ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ. 3, ವಾಸ್ತುಶಾಸ್ತ್ರದ ಪ್ರಕಾರ ದೇವಸ್ಥಾನ ಅಥವಾ ಪೂಜಾ ಕೋಣೆಯಲ್ಲಿ 7 ಕುದುರೆ ವರ್ಣಚಿತ್ರಗಳನ್ನು ನೇತು ಹಾಕುವುದನ್ನು ತಪ್ಪಿಸಬೇಕು. ವಾಶ್ರೂಮ್ ಅಥವಾ ಮುಖ್ಯ ಬಾಗಿಲಿಗೆ ಎದುರಾಗಿ 7 ಕುದುರೆ ವರ್ಣಚಿತ್ರಗಳನ್ನು ನೇತು ಹಾಕಬೇಡಿ. 7 ಕುದುರೆ ವರ್ಣಚಿತ್ರಗಳು ಯಾವಾಗಲೂ ನಿಮ್ಮ ಜಾಗದ ಒಳಗೆ ಇರುತ್ತವೆಯೇ ಹೊರತು ಹೊರಗೆ ಅಲ್ಲ. ನೀವು ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ 7 ಕುದುರೆ ಪೇಂಟಿಂಗ್ ಅನ್ನು ನೇತು ಹಾಕುತ್ತಿರಲಿ, ಪೇಂಟಿಂಗ್ ನಿಮ್ಮ ಮನೆ ಅಥವಾ ಕಚೇರಿ ಆವರಣದಲ್ಲಿ ದಿಕ್ಕನ್ನು ಎದುರಿಸಬೇಕು. ಇದು ಎಲ್ಲ ಧನಾತ್ಮಕ ಶಕ್ತಿಯು ನಿಮ್ಮ ಮನೆಯೊಳಗೆ ಉಳಿಯಲು ಅನುವು ಮಾಡಿಕೊಡುತ್ತದೆ. ನಿಮ್ಮ 7 ಕುದುರೆ ಚಿತ್ರಕಲೆಯ ಕುದುರೆಗಳನ್ನು ಪೂರ್ಣವಾಗಿ ತೋರಿಸಬೇಕು. ಅಪೂರ್ಣ ಅಥವಾ ಕತ್ತರಿಸಿದ ಕುದುರೆಗಳೊಂದಿಗೆ ವರ್ಣಚಿತ್ರಗಳನ್ನು ತಪ್ಪಿಸಿ.
ಕುದುರೆಗಳು ನೆಲದ ಮೇಲೆ ಓಡುತ್ತಿದ್ದರೆ ಅದು ಉತ್ತಮವಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.